ಹಲೋ ಫ್ರೆಂಡ್ಸ್, ನಾನು ನಯನ. ನಿಮಗೆಲ್ರಿಗೂ ಸ್ವಾಗತ ನನ್ನ ಚಾನಲ್ಗೆ. ಟೈಟಲ್ ನೋಡಿ ಗೊತ್ತಿರ್ಬೋದು ಇವತ್ತೇನು ಮಾಡ್ತಾ ಇದ್ದೀನಿ ಅಂತ. ವಾಟ್ಸ್ ಇನ್ ಮೈ ಬ್ಯಾಗ್ ಮಾಡ್ತಾ ಇದ್ದೀನಿ. ನನ್ನ ಮಗಳನ್ನು ನಾನು ಕರ್ಕೊಂಡು ಹೋಗುವಾಗ ಏನೆಲ್ಲ ನನ್ನ ಬ್ಯಾಗಲ್ಲಿ ಇಟ್ಕೋತೀನಿ ಅಂತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಏನೆಲ್ಲ ತೊಗೊಂಡು ಹೋಗ್ತೀನಿ ಅಂತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಐ ಹೋಪ್ ನೀವು ಕೂಡ ಇದೇ ರೀತಿ ತೊಗೊಂಡು ಹೋಗ್ಬೋದು. ಇಲ್ಲ ಅಂದರೆ ತೊಗೊಂಡು ಹೋಗಿಲ್ಲ ಅಂದರೆ ನಿಮಗೂ ಒಂದು ಐಡಿಯಾ ಸಿಗುತ್ತೆ. ಬನ್ನಿ ನೋಡೋಣ. ಫಸ್ಟ್ ನಾನು ಕ್ಲಚ್ ತೋರಿಸ್ತೀನಿ ನಿಮಗೆ. ನಾನು ಒಬ್ಬಳೇ ಎಲ್ಲಾಂದರೂ ಫಂಕ್ಷನ್ ಹೋಗಬೇಕಾದ್ರೆ ಈ ರೀತಿ ಕ್ಲಚ್ ತೊಗೊಳ್ತೀನಿ. ಮಕ್ಕಳಿದ್ದಾಗ ಇದನ್ನು ಸ್ವಲ್ಪ ಕಷ್ಟ ತೊಗೊಂಡು ಹೋಗೋದಕ್ಕೆ ತುಂಬ ಇದೆ. ಇದರಲ್ಲಿ ಹೀಗೆ ದೊಡ್ಡದಿದೆ ನೋಡ್ತಾ ಇರ್ಬೋದು. ಸೊ ನನ್ನ ಹಸ್ಬೆಂಡ್ ಜೊತೆ ಇರಬೇಕಾದ್ರೆ, ಇಲ್ಲ ನಾನು ಒಬ್ಬಳೇ ಹೋಗಬೇಕಾದ್ರೆ ಈ ಕ್ಲಚ್ ಮತ್ತು ಇದನ್ನು ಯೂಸ್ ಮಾಡ್ತೀನಿ. ಇದು ನನ್ನ ತುಂಬ ಫೇವ್ರೆಟು, ತುಂಬ ಚೆನ್ನಾಗಿದೆ. ಇದು ಗ್ರೀನ್ ಸ್ಯಾರಿಗೆ ಮಾತ್ರ ಮ್ಯಾಚ್ ಆಗುತ್ತೆ. ಗ್ರೀನ್ ಇಲ್ಲಾಂದರೆ ವೈಟ್. ಒಳಗಡೆ ಈ ರೀತಿ ಇದೆ, ಒಳಗಡೆ ಹೀಗಿದೆ. ಇದು ಇನ್ನೊಂದು ನಾರ್ಮಲ್ ಸಿಂಪಲ್, ನಾನು ಲೋಕಲ್ ಎಲ್ಲಾದರೂ ಹೋಗಬೇಕಾದ್ರೆ ಇದನ್ನು ಯೂಸ್ ಮಾಡ್ತೀನಿ. ಇದು ಎಲ್ರಿಗೂ ಗೊತ್ತೇ ಇದೆ ನೋಡಿ. ಆಮೇಲೆ ದೊಡ್ಡ ಬ್ಯಾಗ್. ಈ ಬ್ಯಾಗನ್ನು ನಾನು ನನ್ನ ತಾಯಿ ಮನೆಗೆ ಇಲ್ಲಾಂದರೆ ನನ್ನ ಅಕ್ಕನ ಮನೆಗೆ ಹೋಗಬೇಕಾದ್ರೆ ಯೂಸ್ ಮಾಡ್ತೀನಿ. ಏನಕ್ಕೆ ಅಂತಂದರೆ ಇದರಲ್ಲಿ ತುಂಬ ಸ್ಪೇಸ್ ಇದೆ ಒಳಗಡೆ, ತುಂಬ ಅಂದರೆ ತುಂಬ ಇದೆ. ನಿಮ್ಮ ಬಟ್ಟೆ ಕೂಡ ಬರುತ್ತೆ, ನಿಮ್ಮ ಮಕ್ಕಳ ಬಟ್ಟೆ ಕೂಡ ಬರುತ್ತೆ. ಅದಕ್ಕೋಸ್ಕರ ಇದನ್ನು ನಾನು ನನ್ನ ತಂದೆ ಮನೆಗೆ ಇಲ್ಲಾಂದರೆ ಅಕ್ಕನ ಮನೆಗೆ ಹೋದಾಗ ಮಾತ್ರ ಯೂಸ್ ಮಾಡ್ತೀನಿ. ಇವಾಗ ನಾನು ಫಂಕ್ಷನ್ ಹೋಗಬೇಕಾದ್ರೆ ಯಾವ ಬ್ಯಾಗ್ ಯೂಸ್ ಮಾಡ್ತೀನಿ ತೋರಿಸ್ತಾ ಇದ್ದೀನಿ. ಫಂಕ್ಷನ್ ಹೋಗಬೇಕಾದ್ರೆ ಈ ಥರದ ಬ್ಯಾಗ್ ಯೂಸ್ ಮಾಡ್ತೀನಿ. ಸಾರಿಗೆಲ್ಲ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ, ಕೈಯಲ್ಲಿ ಒಂದು ಕೈಲಿ ಇಟ್ಕೊಂಡು ಹೋಗ್ಬೋದು. ಅದಕ್ಕೋಸ್ಕರ ಇದನ್ನು ಕ್ಯಾರಿ ಮಾಡ್ತಾ ಇದ್ದೀನಿ. ಹೀಗೆ ಚೈನ್ ಬಂದುಬಿಟ್ಟು ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ಬನ್ನಿ ಇದರ ಒಳಗಡೆ ಏನಿದೆ ಅಂತ ನೋಡೋಣ. ಇದು ಒಂದೇ ಝಿಪ್ ಇರೋದು, ಒಂದೇ ಝಿಪ್. ಆಮೇಲೆ ಮಧ್ಯದಲ್ಲೊಂದು ಝಿಪ್ ಕೊಟ್ಟು ಆಚೆ ಈಚೆ ಎರಡು ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಬನ್ನಿ ಏನಿದೆ ಅಂತ. ಮೊದಲಿಗೆ ವಾಟರ್ ಬಾಟಲ್. ನಾನು ಯಾವಾಗಲೂ ವಾಟರ್ ಬಾಟಲನ್ನು ಕ್ಯಾರಿ ಮಾಡ್ತೀನಿ. ನನ್ನ ಮಗಳಿಗೆ ಬಾಯಾರಿಕೆ, ಆಮೇಲೆ ತಿಂಡಿ ತುಂಬ ಹಸಿವು ಜಾಸ್ತಿ ಆಗುತ್ತೆ. ನೀವು ಗೆಸ್ ಮಾಡಿರ್ಬೋದು, ತುಂಬ ದೂರ ನೀವು ಹೋಗಬೇಕಾದ್ರೆ ಮಕ್ಕಳಿಗೆ ಹಸಿವು ಮತ್ತು ಬಾಯಾರಿಕೆ ಜಾಸ್ತಿ ಆಗೋದು. ಮೇ ಬಿ ಅದು ಅವರಿಗೆ ಬೋರ್ ಆದಾಗ ಹಾಗೆ ಅನಿಸುತ್ತೇನೋ. ಅದಕ್ಕೆ ನಾನು ಇದು ಸ್ವಲ್ಪ ಸಣ್ಣದಾಯಿತು, ಇದಕ್ಕಿಂತ ಸ್ವಲ್ಪ ದೊಡ್ಡದು ಇಟ್ಕೋತೀನಿ. ಬಟ್ ಇವಾಗ ಸದ್ಯಕ್ಕೆ ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಬಾಯಾರಿಕೆ ಆದರೆ ನಾನು ಕುಡಿಬೋದು, ಇಲ್ಲಾಂದರೆ ಪಕ್ಕದಲ್ಲಿ ಯಾರಾದರೂ ಬೇಕು ಅಂದಾಗ ಅವ್ರಿಗೆ ಕೂಡ ಕುಡ್ಬೋದು. ಅದಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಸ್ನ್ಯಾಕ್ ಬಾಕ್ಸ್, ಸಣ್ಣ ಸ್ನ್ಯಾಕ್ ಬಾಕ್ಸ್ ಇಟ್ಕೊತೀನಿ. ಇಲ್ಲಾಂದರೆ ನೀವು ಬಿಸ್ಕಿಟ್ ಪ್ಯಾಕೆಟ್ನ ಹಾಗೆ ಇಟ್ಟರೆ ಬ್ಯಾಗೊಳಗೆ ಒಳಗೆ ಎಲ್ಲ ಇದಾಗಿರುತ್ತೆ. ಅದರ ಬದಲು ಬಿಸ್ಕಿಟ್ ತಂದು ಇದರೊಳಗೆ ಹಾಕಿದರೆ ತುಂಬ ಈಸಿಯಾಗಿ ಇರುತ್ತೆ. ಬಿಸ್ಕಿಟ್ ಕೂಡ ಬರುತ್ತೆ, ಚಾಕ್ಲೇಟ್ಸ್ ಏನು ಬೇಕಾದರೂ ಇಡೋಕ್ಕಾಗುತ್ತೆ. ಅದಕ್ಕೋಸ್ಕರ ಸಣ್ಣ ಸ್ನ್ಯಾಕ್ ಇವಾಗೆಲ್ಲ ನನ್ನ ಮಗಳದೇ ತೋರಿಸ್ತಾ ಇದ್ದೀನಿ. ಆಮೇಲೆ ಬಂದುಬಿಟ್ಟು ಒಂದು ಟವಲ್. ಟವಲ್ ಬೇಕೇ ಬೇಕು ಮಕ್ಕಳಿರಬೇಕಾದ್ರೆ. ಅದರ ಜೊತೆಗೆ ಒಂದು ಅಂಡರ್ವೇರ್ನ ನಾನು ತೊಗೊಂಡು ಹೋಗ್ತೀನಿ. ಟವಲ್ ಬೇಕೇ ಬೇಕು ಮಕ್ಕಳಿಗೆ, ಯಾವಾಗ ಎಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಆಮೇಲೆ ಫೈನಲ್ ಆಗಿ ಆಮೇಲೆ ಕೋಮ್. ಈ ಕೋಮ್ನ ನಾನು ಮನೆಯಲ್ಲೂ ಯೂಸ್ ಮಾಡಲ್ಲ, ಎಲ್ಲಾದರೂ ಹೋಗಬೇಕಾದ್ರೆ ಮಾತ್ರ ಯೂಸ್ ಮಾಡ್ತೀನಿ. ಬಿಕಾಸ್ ಇದು ನಾನು ನನ್ನ ಮಗಳು ಇಬ್ಬರೂ ಯೂಸ್ ಮಾಡೋದ್ರಿಂದ ಇದನ್ನು ಹೊಸತಿದು ಹಾಗೆ ಹೊಸತ್ತು ಒಂದನ್ನು ನಾನು ಇಟ್ಕೋತೀನಿ. ಏನಕ್ಕೆ ಅಂತಂದರೆ ಕೆಲವರು ಬೇರೆಯವ್ರು ಕೂಡ ಕೇಳ್ತಾರೆ, ಫಸ್ಟಿಗೆ ನನ್ನ ಮಗಳಿಗೆ ಕೋಮ್ ಮಾಡಿ ಆಮೇಲೆ ನಾನು ಕೋಮ್ ಮಾಡಿ ಕೇಳಿದರೆ ಕೊಡ್ತೀನಿ. ಹಾಗೆ ಇದೊಂದು ಕೋಮ್ ಇದೆ, ಇನ್ನೊಂದು ಮಧ್ಯದಲ್ಲಿ ಒಂದಿದೆ, ಅದರಲ್ಲಿ ಏನಿದೆ ಅಂತ ನೋಡೋಣ. ಓಕೆ, ಮಧ್ಯದಲ್ಲಿ ಸ್ವಲ್ಪ ನನಗೆ ಬೇಕಾಗಿರುವಂಥ ಐಟಮ್ ಇಡ್ತೀನಿ, ಸ್ವಲ್ಪನೇ, ಜಾಸ್ತಿ ಇಲ್ಲ. ಬಿಂದಿ ಇಡ್ತೀನಿ ಅಂದರೆ ನಾವು ಈಗ ಫಂಕ್ಷನ್ಗೆ ಹೋಗಬೇಕಾದ್ರೆ ಒಂದು ಡಿಸೈನ್ ಇದು ಇಟ್ಕೋತೀವಿ, ಅದು ಎಲ್ಲಿ ಯಾವಾಗ ಕಿತ್ತೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಒಂದು ಇಷ್ಟು ಇಟ್ಟಿದ್ದೀನಿ. ಇದರಲ್ಲಿ ಕೆಲವು ಒಂದು ಮುಗ್ದಿದೆ, ಎಲ್ಲೋಗಿದೆ ಗೊತ್ತಿಲ್ಲ. ಆಮೇಲೆ ಕಾಂಪ್ಯಾಕ್ಟ್ ಪೌಡ್ರ್, ಕಾಂಪ್ಯಾಕ್ಟ್ ಬೇಕೇ ಬೇಕು. ಮಿರರ್ ಇಲ್ಲ, ಹೊಡೆದೋಗಿದೆ. ಸೊ ಇದರಲ್ಲಿಷ್ಟು ನಾನು ತಿಂದಿದ್ದೀನಿ, ಇದಿಷ್ಟು ತಿಂದಿದ್ದೀನಿ ಆಲ್ರೆಡಿ. ನೆಕ್ಸ್ಟ್ ನಿವಿಯಾ ಕ್ರೀಮ್. ಸೊ ಇದು ತುಂಬ ಯೂಸ್ಫುಲ್ ಇದೆ, ಇದು ಟ್ರಾವೆಲ್ ಕೂಡ ಅಲ್ವಾ. ಇದು ಟ್ರಾವೆಲಾಗಿ ನೀವು ಯೂಸ್ ಮಾಡ್ಬೋದು. ಇದನ್ನು ಫೇಸ್ ವಾಶ್ ಮಾಡಿದ್ರಿ, ಆಮೇಲೆ ನಿವಿಯಾ ಕ್ರೀಮ್ ಹಚ್ಕೊಂಡು ಸ್ವಲ್ಪ ಲಿಪ್ಸ್ಟಿಕ್ ಹಚ್ಚಿದ್ರೆ ಮುಗೀತು. ಆಮೇಲೆ ಸ್ವಲ್ಪ ಕಾಂಪ್ಯಾಕ್ಟ್ ನಾನು ಹಾಗೆ ಮಾಡ್ತೀನಿ. ಇದು ನನ್ನ ಮಗಳಿಗೆ ಕೂಡ ಯೂಸ್ ಮಾಡ್ಬೋದು ಅಂತ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಲಿಪ್ಸ್ಟಿಕ್ ರೆಡ್ ಕಲರ್, ನಾನು ತುಂಬ ಫೇವ್ರೆಟ್ ಇದು. ಸೊ ಅದಕ್ಕೆ ಅದನ್ನು ಇಟ್ಕೊಂಡಿದ್ದೀನಿ. ಕ್ಲಚ್ ಇಟ್ಕೊಂಡಿದ್ದೀನಿ.
ನನ್ನ ಮಗಳಿಗೆ ಟಿಕ್ಟಾಕ್ ಕ್ಲಿಪ್ ಬೇಕು ಅಂತಂದರೆ ಆಮೇಲೆ ಒಂದು ಅವರು ಒಂದು ಅವಳಿಗೂ ಹೋಗುತ್ತೆ ನನಗೂ ಹೋಗುತ್ತೆ. ಆಮೇಲೆ ಬಾಬಿ ಪಿನ್, ಬಾಬಿ ಪಿನ್ ಮ್ಯಾರೇಜ್ಗೆಲ್ಲ ಹೋದಾಗ ಅಲ್ಲಿ ಹೂ ಕೊಡ್ತಾರಲ್ವ, ಅದಕ್ಕೋಸ್ಕರ ಎರಡು ಇಟ್ಕೊಂಡಿದ್ದೀನಿ ನನ್ನ ಮಗಳಿಗೆ ಮತ್ತು ನನಗೆ. ಆಮೇಲೆ ಎರಡು ಸೇಫ್ಟಿ ಪಿನ್. ಸೊ ಇದಿಷ್ಟು ನಾನು ಫಂಕ್ಷನ್ಗೆ ಹೋಗಬೇಕಂದ್ರೆ ಕ್ಯಾರಿ ಮಾಡೇ ಮಾಡ್ತೀನಿ ನನ್ನ ಮಗಳ ಜೊತೆ, ಎಸ್ಪೆಷಲಿ ನನ್ನ ಮಗಳ ಜೊತೆ ಹೋಗಬೇಕಾದ್ರೆ. ಆಮೇಲೆ ವೆಟ್ ವೈಪ್ಸ್, ಇದು ಇದರಲ್ಲಿ 25 ಇದೆ ಇದರಲ್ಲಿ. ನಾನು ಇದನ್ನು ಕೈಯೆಲ್ಲ ಕೊರೆಸೋಕ್ಕೆ ಯೂಸ್ ಆಗುತ್ತೆ ಅಂತ ಇಟ್ಕೊಂಡಿದ್ದೀನಿ. ಇನ್ನೂ ಇದೆ ಇದರಲ್ಲಿ, ಮುಗ್ದಿಲ್ಲ. ಇನ್ನೊಂದು ಟಿಶ್ಯೂ, ಟಿಶ್ಯೂ ಇವಾಗ ನನ್ನಲ್ಲಿ ಮುಗ್ದಿದೆ, ನೆಕ್ಸ್ಟ್ ನನಗೆ ಶಾಪ್ ಮಾಡೋಕ್ಕೆ ಹೋಗ್ಲಿಕ್ಕಿದೆ, ನೆಕ್ಸ್ಟ್ ನಾನು ತೊಗೊಳ್ಬೇಕು ಅಂತ ಇದ್ದೀನಿ. ಸೊ ಫಿನಿಶ್. ಸೊ ಅದು ಟವಲನ್ನು ಇಟ್ಕೊಂಡಿದ್ದೀನಿ ಅಷ್ಟೇ, ಅದು ಬಿಟ್ಟರೆ ಬೇರೆ ಇಲ್ಲ. ಇನ್ನೊಂದು ಸೈಡ್ ಇಲ್ಲೊಂದು ಜಿಪ್ ಇದೆ ಅಲ್ವಾ, ಇಲ್ಲೊಂದು ಸೈಡ್ ಜಿಪ್ ಇದೆ, ಇದರಲ್ಲಿ ನಾನು ಮನಿ ಏನಾದರೂ ಇಟ್ಕೋತೀನಿ, ಹಣ ಏನಾದರೂ ಇಟ್ಕೋತೀನಿ. ಈ ಬ್ಯಾಗನ್ನು ತೊಗೊಂಡು ಹೋಗಬೇಕಾದ್ರೆ ನಾನು ಕ್ಲಚ್ ಇಟ್ಕೊಳ್ಳಲ್ಲ, ಬಿಕಾಸ್ ಇದರಲ್ಲಿ ಬೇರೆ ಅಷ್ಟೊಂದು ಸ್ಪೇಸ್ ಇಲ್ಲ ಇಟ್ಕೊಳ್ಳುವಷ್ಟು. ಸೊ ಫ್ರೆಂಡ್ಸ್, ಇದಿಷ್ಟು ನಾನು ನನ್ನ ಮಗಳಿದ್ದಾಗ ಇಷ್ಟು ಚೆನ್ನಾಗಿ ಕ್ಯಾರಿ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟವಾಗ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹೊಸಬರಾಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಭೇಟಿ ಆಗ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ, ಅಲ್ಲಿ ತನಕ ಬಾಯ್.